ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಅದು FD 2019 ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರು. ಒಟ್ಟು 9 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ನೇಹಿತರು. 9 ಕ್ವಶನ್ ಪೇಪರು ಒಂದೊಂದು ಥರ ಡಿಫ್ರೆಂಟ್ ಇದೆ. ನಾನು ಈಗಾಗಲೇ ಚಾಪ್ಟರ್ ವೈಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೆ. ಅವೆಲ್ಲ ವೀಡಿಯೋಗಳು ನಿಮ್ಗೆ ಪ್ಲೇಲಿಸ್ಟ್ನಲ್ಲಿ ಸಿಗ್ತವೆ. ಎಲ್ಲ ವೀಡಿಯೋಗಳು ನೋಡಿರಿ. PSI ಮತ್ತು PC ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದೆ, ಮತ್ತು FDA ಮತ್ತು SDA ಕ್ವಶನ್. ಈಗ SDA ಎಕ್ಸಾಮು September 10 FDA ಮತ್ತು SDA ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ 2 ವೀಡಿಯೋ ಮಾಡಿದ್ದೀನಿ, ಅವು ಮೊದಲು ಮಾಡಿದ್ದು. ಅವು ವೀಡಿಯೋಗಳನ್ನ ಒಂದು ಸತಿ ಹೋಗಿ ನೋಡಿರಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. EFGHIJK ಸಂಕೇತವನ್ನು VUTSRQP ಎಂದು ಆದರೆ ಲಿಮಿಟ್ ಎಲ್ಲ MIT ಲಿಮಿಟ್ ಸಂಕೇತ ನಾವು ಏನಂತೆ ಸೂಚಿಸ್ಬೋದು. ಇದು ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಒಂದು ಪ್ರಶ್ನೆ, ಸಿಂಪಲಾಗಿ ಕ್ವಶನ್ಸ್ ಕೇಳಿದ್ದಾರೆ. ಈ ಥರ ಇದ್ದಾಗ ನಾವು ಏನು ಮಾಡ್ಕೋಬೇಕು? ಮೊದಲ ABCDಗಳು ನಿಮ್ಗೆ ಪರ್ಫೆಕ್ಟ್ ಬರ್ತಾವೆ ಎಲ್ಲರಿಗೂ ABCD, ಓಕೆ. ಬಟ್ ಅವು ಯಾವ್ಯಾವ ಸಂಖ್ಯೆಗಳು, ಈಗ ಎಮ್ ಎಷ್ಟನೇ ಅಕ್ಷರ, ಎಸ್ ಎಷ್ಟನೇ ಅಕ್ಷರ ಅಂತ ಕೇಳಿದಾಗ ಪಟ್ಟನ ಒಬ್ಬೊಬ್ಬರಿಗೆ ಬರೋದಿಲ್ಲ. ಹೀಗಾಗಿ ಈ ಥರ ಬರ್ಕೊಂಬಿಡ್ರಿ, 26 ಅಕ್ಷರಗಳು ಬರ್ಕೊಂಡು. ಈಗ EFGHIJK ಇಲ್ಲಿ ನೋಡಿರಿ, EFGHIJK ಸೀರಿಯಲ್ ವೈಸ್ ಇದ್ದಾವೆ. ಸೀರಿಯಲ್ ವೈಸ್ ಇದ್ದಾವಪ್ಪ ಅಂದ್ರೆ ಈ ಎಷ್ಟನೇ ಅಕ್ಷರ ರೀ, ಈ 5ನೇ ಅಕ್ಷರ, ಈ 5 FRG 7 ಈ ಥರ ಸೀರಿಯಲ್ ವೈಸ್ ಇದ್ದಾವಲ್ಲ. ಈ ಥರ ಇದ್ದಾಗ ನಮಗೂ ಇಲ್ಲಿ VUTSRQP ಎಲ್ಲಿದೆ ನೋಡಿರಿ, VUTSRQP ನೋಡಿರಿ, ಇಲ್ಲಿ ಸಿರೇಲ್ ಇದ್ದಾವೆ. ಎಲ್ಲಿ ತನ ಕೇತನ, ಇಲ್ಲಿ ನಿಂತರ ವಿ ಲಿಂತ್ರ ಪಿ ತನೂ ಸಿರೇಲ್ ವಹಿಸಿದ್ದಾವೆ ನೋಡಿರಿ. 5ನೇ ಅಕ್ಷರ ಅಂದರೆ ಹಿಂದಿನ ನಿಂತರ 5ನೇ ಅಕ್ಷರ, 1 2 3 4 5 ಹಿಂದಿನ ಅಕ್ಷರ. ಇವು 13 ಇದ್ದಾವೆ, ಎಮ್ 13ನೇ ಅಕ್ಷರ ಅಲ್ಲ, ಇವು 13, ಇಲ್ಲಿ ಕೆಳಗಡೆ 13 ಬರ್ಕೊಂಬಿಡ್ರಿ. ಇದು 5ನೇ ಅಕ್ಷರ, ಈ ಫಸ್ಟ್ ಸ್ಟಾರ್ಟಿಂಗ್ ನಿಂತರ 5ನೇ ಅಕ್ಷರ, ಇದು ಎಂಡಿಂಗ್ ನಿಂತರ ವಿ 5ನೇ ಅಕ್ಷರ. ಹೀಗಾಗಿದೆ ಅಂದ್ರೆ ಇವು ರಿವರ್ಸ್ ಆರ್ಡರ್, ಇಲ್ಲಿ ಸ್ಟೇಟ್ ಹೋಗಿದ್ದೇವೆ, ಇಲ್ಲಿ ಸೇಮ್ ರಿವರ್ಸ್ ಆರ್ಡರ್ದಲ್ಲಿ ಬಂದಿದ್ದಾವೆ. ಇದೇ ಥರ ನಾವು ಲಿಮಿಟನ್ನು ಯಾವ ಥರ ಬರೀಬೇಕು, ಲಿಮಿಟ್ ಈಗ ನೋಡಿರಿ, ಲಿಮಿಟ್ ಎಲ್ಲಿದೆ, ಎಲ್ಲ ಇಲ್ಲಿದೆ. ಎಲ್ ಎಷ್ಟನೇ ಅಕ್ಷರ ನಮ್ಗೆ, 12ನೇ ಅಕ್ಷರ ಗೊತ್ತಿದೆ. ಎಲ್ ಹನ್ನೆರಡನೇ ಅಕ್ಷರ, ರಿವರ್ಸ್ 12ನೇ ಅಕ್ಷರ ಯಾವುದು ನೋಡಿಬಿಡ್ರಿ, 1 2 3 4 5 6 7 8 9 10 11 12 12 ಅಂದರೆ ಓ ಬರ್ಬೇಕು ನಮಗಿಲ್ಲಿ. ಓ ಆಪ್ಷನ್ನಲ್ಲಿ ಎಲ್ಲಿದೆ ನೋಡಿರಿ, ಹಾಂ 4ನೇ ಆಪ್ಷನ್ ಓ ಇದೆ ನೋಡಿರಿ. ಓ ಅಂದ್ರೆ ಇದೇ ಆಪ್ಷನ್ ರೈಟ್ ಆಗ್ತೈತಿ, ಇದನ್ನೇ ಟಿಕ್ ಮಾಡಿ ಬರ್ಬೇಕು ನಾವು. ಯಾಕೆ ಮ್ಯಾಲೆಲ್ಲಿ ಓ ಇಲ್ಲೇ ಇಲ್ಲ ಅಂದ್ರೆ ORNNRG ಈಸ್ ದ ರೈಟ್ ಆನ್ಸರ್. ನಿಮ್ಗೆ ಇನ್ನೂ ಡೌಟ್ ಇತ್ತಾ, ಡೌಟ್ ಇನ್ನಕ್ಕೇನು, ಅದು ಓ ಒಂದೇ ಇದೆ ಅಲ್ಲಿ, ಅದೇ ಆನ್ಸರ್ ಆಗಿರ್ತೈತಿ ಫೈನಲ್. ಇನ್ನು ನೆಕ್ಸ್ಟ್ ಇನ್ನೊಂದು ನೋಡ್ಕೊಂಬಿಡ್ರಿ, ಕರೆಕ್ಟ್ ಬರ್ತೈತಿಲ್ಲೋ, ಓ ಆರ್ ಬರ್ತೈತಿಲ್ಲ ನೋಡಿರಿ. ಐ ಈಗ ಎಲ್ಲ ಐ ಐ ಎಷ್ಟನೇ ಅಕ್ಷರ ನೋಡ್ಕೊಂಬಿಡ್ರಿ, ಚಲ ಹಿಂದಿನ ನಿಂತರ 9ನೇ ತೊಗೊಂಬಂದ್ಬಿಡ್ರಿ, 1 2 3 4 5 6 7 8 9 OR ಆರು ಬಂತಲ್ಲ, ORNRG ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಸಿಂಪಲ್ ಕ್ವಶನ್ ಸ್ನೇಹಿತರೆ. ಈ ಥರ ನೀವು ಕೋಡಿಂಗ್ ಡಿ ಕೋಡಿಂಗ್ ಮಾಡಬೇಕು. ನಾನು ಅದನ್ನು ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಈ ಸರಣಿಯಲ್ಲಿ ನಮ್ಮ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಸರಣಿ ಇದೆ, 2 ಸರಣಿಯಲ್ಲಿ 2 4 12 48 740 ಈಗ 2 ಇದ್ದಿದ್ದು 4 ಆಗಿದೆ ಅಂದ್ರೆ ಎಷ್ಟಾಗಿದೆ ರೀ, 2 2 4 ಆಗಿದೆ, ಇಂಟು 2 ಆಗಿದೆ. 4 ಇದ್ದಿದ್ದು 12 ಆಗಿದೆ ಅಂದ್ರೆ 12 ಆಗಿದೆಯಪ್ಪ ಅಂದ್ರೆ 4 3 12 ಆಗಿದೆ, 3 ಮಲ್ಟಿಪ್ಲಿಕೇಶನ್ಸ್ ಆಗಿದೆ. ಈಗ 12 ಇದ್ದಿದ್ದು 48 ಆಗಿದೆ ಅಂದ್ರೆ 12 4 48 ಆಗಿದೆ. ಈಗ 48 × 5 ಎಷ್ಟು ರೀ, 240 ಆಗಿದೆ. ಬಟ್ ಈಗ 240 × 6 ಮಾಡ್ಬೇಕು ನಾವು, 240 × 6 ಮಾಡಿರಿ. 240 × 6 ನಾವು ಮಲ್ಟಿಪ್ಲಿಕೇಶನ್ ಸ್ಟ್ರಿಕ್ಸ್ನ ಹೇಳಿದ್ದೀನಿ, 24 ಆರಲ್ಲೇ ಎಷ್ಟು ಅನ್ನೋದು ಗೊತ್ತಿತ್ತಂದ್ರೆ ನಿಮ್ಗೆ ಓಕೆ. 24 ಮಗ್ಗಿ ಬರಲಿಕ್ಕಪ್ಪ ಅಂದ್ರೆ ಸಂಖ್ಯೆಗಳನ್ನ ಹುಡ್ಕೋಬೇಕು. 24 ಆರಲ್ಲೇ ಎಷ್ಟು ರೀ, 144. ಇದೊಂದು 0 ಇದೆಯಲ್ಲ, 0 ಅಂದರೆ 1444 ಇಸ್ ದ ರೈಟ್ ಆನ್ಸರ್, 4. ಓಕೆ, ಇಲ್ಲ ನಮ್ಗೆ ಮಗ್ಗಿ ಬರೋದಿಲ್ಲಪ್ಪ ಅಂದ್ರೆ ನೀವು ಯಾವ ಥರ ಮಾಡ್ಬೇಕು, ಇದನ್ನು 240 × 6 ಮಾಡಪ್ಪ ಅಂತ ಹೇಳಿದೆ.
ಈಗ 240 ಅಂದರೆ ಇದನ್ನು ಯಾವ ಥರ ಬರ್ಕೋಬೇಕು, 200 + 40 740 ಈ ಥರ ಬರ್ಕೋತೀರ. ಎಷ್ಟರಲ್ಲಿ ಮಲ್ಟಿಪ್ಲಿಕೇಷನ್ ಮಾಡ್ಬೇಕು ರೀ, ಆರಲ್ಲೇ, ಆರಲ್ಲಿ ಎಷ್ಟು ರೀ 12, ಅಂದರೆ ಇಲ್ಲಿ 2 ಜೀರೋ ಇದಾವೆ, ಇದು 0, 1200 ಆಯ್ತಾ ಇದು. ಪ್ಲಸ್ 64 ಎಷ್ಟು ರೀ 24, 64 ಎಷ್ಟು 24, ಇಲ್ಲೊಂದು 0 ಇದೆ, 0 ಇದೆ, 1200 ಒಂದು 240 1440 ಈ ಥರನಾದರೂ ನೀವು ಮಾಡಬೇಕು. ಓಕೆ, ಇದು ಮಲ್ಟಿಪ್ಲಿಕೇಷನ್ ಟ್ರಿಕ್ಸು. ನಾ ಈಗಾಗಲೇ 6 ವಿಡಿಯೋ ಹೇಳಿದ್ದೀನಿ, ಅವೆಲ್ಲ ವಿಡಿಯೋಗಳು ಪ್ಲೇಲಿಸ್ಟ್ನಲ್ಲಿದ್ದಾವೆ ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್, ಅವು ನೋಡ್ರಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಹಾಂ, ಇಲ್ಲೊಂದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವೆಶನ್ಸ್ ಕೇಳಿದ ನೋಡಿರಿ. ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಲ್ಲರು, ಎ ಒಬ್ಬರೇ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿಯನ್ನು ಎಷ್ಟು ದಿನದಲ್ಲಿ ಮುಗಿಸಬಹುದು. ಇದನ್ನು ನಾನು ಎಲ್ ಸಿ ಎಮ್ ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ ಅಂತ ಹೇಳಿದ್ದೀನಿ, ಎಲ್ ಸಿ ಎಮ್ ಟ್ರಿಕ್ಸ್ನು ಹೇಳಿದ್ದೀನಿ ಅದೊಂದು ಸ್ವಲ್ಪ. ಎಲ್ ಸಿ ಎಮ್ ಟ್ರಿಕ್ಸ್ ನೋಡಿರಿ, ಎ ಮತ್ತು ಬಿ ಒಟ್ಟಾರೆಯಾಗಿ, ಈಗ ನೋಡಿರಿ ಇವ ಎ ಇವ ಬಿ, ಎ ಮತ್ತು ಬಿ ಒಟ್ಟಾರೆಯಾಗಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಕೆಲಸವನ್ನು, 6 ದಿನದಲ್ಲಿ ಮಾಡ್ತಾರ. ಎ ಒಬ್ಬರೇ ಆ ಕೆಲಸವನ್ನು, ಈಗ ಎ ಒಬ್ಬನೇ ಮಾಡೋಕೆ ಬರ್ತಾನಂದ್ರೆ ಎ ಒಬ್ಬನೇ ಆ ಕೆಲಸವನ್ನು 10 ದಿನಗಳಲ್ಲಿ ಮಾಡಿ ಮುಗಿಸ್ತಾನೆ, ಬಿ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ತಾನೆ, ಬಿನ ನಾವು ಕಂಡುಹಿಡಿಬೇಕು, ಬಿ ಕೆಲಸ ಎಷ್ಟು. ಈಗ ನೋಡಿರಿ 10 + 6 ಎಲ್ ಸಿ ಎಮ್ ತೊಗೋಬೇಕು ನಾವು, 10 + 6 ಎಲ್ ಸಿ ಎಮ್ ಎಷ್ಟು ರೀ 30. ಎಲ್ ಸಿ ಎಮ್ ಮ್ಯಾಚ್ ಮಾಡಿರಿ, 6 ಎಷ್ಟಲೇ 30, 6 ಇಲ್ಲೇ 30, 13 30 ಎಲ್ ಸಿ ಎಮ್ ಮ್ಯಾಚ್ ಆಯಿತಾ, 6 ಇಲ್ಲೇ 30, 13 30 ಎಲ್ ಸಿ ಎಮ್ ಮ್ಯಾಚ್ ಆಯಿತು. ಓಕೆ, ಈಗ ನೋಡಿರಿ ಎ ಪ್ಲಸ್ ಬಿ ಕೂಡಿದ್ರೆ 5 ಕೆಲಸ ಮಾಡ್ತಾರೆ, ಬಟ್ ಎ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ, 3 ಕೆಲಸ ಮಾಡ್ತಾನೆ. ಇಲ್ಲಿ ಎ ಇದಾನಲ್ಲ, ಎ ಕೆಲಸ ಎಷ್ಟು, ಇಲ್ಲಿ 3, ಅಂದರೆ ಉಳಿದಿದ್ದ ಕೆಲಸ ಎಷ್ಟು ಮಾಡ್ತಾನೆ ಬಿ, 5 - 3 ಮಾಡಿಬಿಡೋದು, 5 - 3 ಎಷ್ಟು ರೀ 2. ಎದು 3 ಕೆಲಸ ಅಂದರೆ ಬಿ ಎಷ್ಟು ಕೆಲಸ ಮಾಡಿರ್ಬೇಕು, 2 ಕೆಲಸ ಮಾಡಿರ್ಬೇಕಾ, ಆ 2 ಕೆಲಸ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು, 2 ಒಂದು 2 15, 15 ಹಳ್ಳೆ 30 ಅಂತ ಕರಿತಿರಲ್ಲ, ಬಿ ಕೆಲಸ ಎಷ್ಟು ಮಾಡ್ತಾನೆ ರೀ, ಎಷ್ಟು ದಿನದಲ್ಲಿ ಮಾಡ್ತಾನೆ, 15 ದಿನದಲ್ಲಿ. ಆಪ್ಷನ್ ಎಲ್ಲಿದೆ, 4 ಇಸ್ ದ ರೈಟ್ ಆನ್ಸರ್, 15 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ, ಯಾರು ಬಿ. ಇದು ಸಿಂಪಲ್ಲಾಗಿ ಬಿಡಿಸು ಸ್ನೇಹಿತರೆ, ಇದಕ್ಕೊಬ್ಬೊಬ್ಬರು ಎ ಇಂಟು ಬಿ ಪ್ಲಸ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಈ ಥರ ಸೂತ್ರ ಹಾಕೊಂಡು ಮಾಡ್ತಾರೆ, ಅದು ತಪ್ಪೇನಿಲ್ಲ ಮಾಡಿರಿ, ಬಟ್ ಈಸಿಯಾಗಿ ಅದು ಇಬ್ಬರು ಇದ್ದಾಗ ಓಕೆ ಆಗ್ತದೆ. ಈ 3 ಜನ ಎ ಮತ್ತು ಬಿ ಮತ್ತು ಸಿ ಅಂತ ಬಂದ್ರಪ್ಪ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ, ಅದಕ್ಕೋಸ್ಕರ ಇದೇ ರೀತಿಯಾಗಿ ನೀವು ಮಾಡಿರಿ. ಇದನ್ನು ನಾನು ಚಾಪ್ಟರ್ನ ಹೇಳ್ತೀನಿ ಈಗ. ಓಕೆ, ನೆಕ್ಸ್ಟ್ ನೋಡಿರಿ. ಹಾಂ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇದೆ ನೋಡಿರಿ. ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕೆ, 10% ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ 12,000 ಉಳಿದಿದೆ, ಅವನ ವೇತನ ಎಷ್ಟು? ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು 30% ಎದಕ್ಕೆ ಖರ್ಚು ಮಾಡ್ತಾನೆ ರೀ, ಫುಡ್, ಆಹಾರಕ್ಕೆ ಎಷ್ಟು ಮಾಡ್ತಾನೆ, 30% ಖರ್ಚು ಮಾಡ್ತಾನೆ, ಇನ್ನು 10% ಮನೆ ಬಾಡಿಗೆ ರೆಂಟಿಗೆ, ರೆಂಟಿಗೆ ಎಷ್ಟು ಮಾಡ್ತಾನೆ, 10% ಖರ್ಚು ಮಾಡ್ತಾನೆ, ವೆಚ್ಚ ಮಾಡ್ತಾನೆ. ವೆಚ್ಚ ಅಂದ್ರೆ ಏನು ರೀ, ಖರ್ಚು ಅಂದ್ರೆ 30 - 10 ಎಷ್ಟು ರೀ 40 ವೆಚ್ಚನೇ ಮಾಡ್ತಾನೆ, 40% ಅವನು ವೆಚ್ಚನೇ ಮಾಡಿದಪ್ಪ ಅಂದ್ರೆ ಆತನಿಗೆ ಈಗ 100% ಒಳಗೆ 40% ವೆಚ್ಚ ಆದ್ರೆ ಅಂದ್ರೆ ಉಳಿದಿದ್ದು ಎಷ್ಟು ರೀ 60%, 60% ಉಳಿತಲ್ಲ, ಈ 60% ಅಂದ್ರೇ ಎಷ್ಟು ಉಳಿಸ್ಯಾನ ರೀ ಅವ, 12,000 ಉಳಿಸ್ಯಾನ, 60% ಅಂದರೆ 12,000 ಉಳಿಸ್ಯಾನ. ನಮಗೆ ಅವನು ವೇತನ ಕಂಡುಹಿಡಿಬೇಕಂದ್ರೆ ವೆಚ್ಚ ಪ್ಲಸ್ ಅವನದು ಉಳಿತಾಯನ ಎರಡೂ ಮಾಡಿದ್ರೆ ಅವನ ವೇತನ ಇರ್ತದೆ ಅಂದ್ರೆ ಅದು ಎಷ್ಟು ಇರ್ತೈತಿ, 100%, 100% ನಾವು ಎಷ್ಟು ಕಂಡುಹಿಡಿಬೇಕು ಅಷ್ಟೇ, ಸಿಂಪಲ್ಲಾಗಿ. ಈಗ ಇದೊಂದು 0, ಸಾರಿ, ಈಗ ಇದೊಂದು 0, ಇದೊಂದು 0 ತೆಗೀರಿ, ಇಲ್ಲಿ 1200 ಉಳಿತು, 6 1, 6 2 ಎಷ್ಟು ರೀ 12, ಇಲ್ಲಿ 2 0 ಇದಾವೆ, ಇಲ್ಲಿ 0 ಇಟ್ಬಿಡ್ರಿ, ಎಷ್ಟರಲ್ಲೇ ಇಲ್ಲಿ 200 ಆಯಿತು. ಓಕೆ, ಇನ್ನು ಇಲ್ಲಿ 200 ಮಲ್ಟಿಪ್ಲಿಕೇಷನ್ಸ್ ಮಾಡಿಬಿಡಬೇಕು. 10 - 10 ಎಷ್ಟು ರೀ 20, ಇಲ್ಲಿ ಎಷ್ಟು 0 ಇದಾವೆ, ಇಲ್ಲಿ 2, ಇಲ್ಲಿ 2, 40 ಅಂದರೆ ಎಷ್ಟಾಯ್ತು ರೀ 20,000 ಆಯಿತು. ಆಪ್ಷನ್ ಎಲ್ಲಿದೆ, ಎ 1 ಇಸ್ ದ ರೈಟ್ ಆನ್ಸರ್, 20,000 ಆತನ ವೇತನ. ಓಕೆ, ಇದನ್ನು ಈ ಥರ ಆಡಿದ್ರು ಮಾಡಿರಿ, ಇಲ್ಲಪ್ಪ ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡೋದು ಅದನ್ನು ಮಾಡೋದು ಮಾಡ್ತಿರ್ತಾರೆ, ಅದು
ವರ್ಕೌಟ್ ಆಗಲ್ಲ, ಅದನ್ನು ಬರೀ ಬಿ ಕನ್ 40% ಕಂಡು ಹಿಡಿದು ಹಿಂದಾಶೆ ಮತ್ತು 60% 40% ಕೂಡಿಸಿ 20,000 ಅಂತ ಬರ್ತೈತೆ. ಇದನ್ನು ನಾವು ಡೈರೆಕ್ಟಾಗಿ ನಮ್ಗೆ ಏನು ಕ್ವೆಶನ್ಸ್ ಕೇಳ್ತಾನೆ ಅದರ ಮುಖಾಂತರ ಅಷ್ಟೇ ನಾವು ಮಾಡಬೇಕು. ಇವು ಸಿಂಪಲ್ಲಾಗಿ ಯಾವುದೇ ಫಾರ್ಮುಲಾ ಇಲ್ಲಾರದೆ ಇವು ಟ್ರಿಕ್ಸ್ಗಳು ಸ್ನೇಹಿತರೆ. ನೀವು ಈ ಥರ ಮಾಡಬೇಕು, ಈ ಥರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗೋ ಚಾನ್ಸ್ ಇರ್ತದೆ. ಯಾಕಂದರೆ 10-12 ಕ್ವೆಶನ್ಸ್ ಫಿಕ್ಸ್ ಕೇಳಿರ್ತಾನೆ. ಮೆಂಟಲ್ ಉಲ್ಟ್ ಎಲ್ಲರೂ ಕಷ್ಟ ಅಂದ್ಕೊಂಡಿದ್ದಾರೆ, ಬಟ್ 10 ಮಾರ್ಕ್ಸ್ ತೆಗಿಯೋಂಥ ಸಬ್ಜೆಕ್ಟ್ ಇದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈ ಪ್ರಶ್ನೆಯಲ್ಲಿ ಎರಡು ಹೇಳಿಕೆಗಳು, ಎರಡು ತೀರ್ಮಾನಗಳನ್ನು ಇದ್ದು, 1 ಮತ್ತು 2 ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ. ಇದು ಹೇಳಿಕೆ ಮತ್ತು ತೀರ್ಮಾನ ಅಂತೇಳಿ ಒಂದು ಚಾಪ್ಟರ್ ಬರ್ತೈತಿ. ಆ ಚಾಪ್ಟರ್ನಲ್ಲಿ ಹೇಳಿಕೆಗಳು ಕೊಟ್ಟಿರ್ತಾನೆ. ಕೆಲವು ಒಂಟೆಗಳು ಹಡಗುಗಳು, ಯಾವ ಹಡಗು ದೋಣಿಯಲ್ಲ, ಇವು ಹೇಳಿಕೆ. ತೀರ್ಮಾನವನ್ನು ಅವನೇ ಕೊಟ್ಟಿರ್ತಾನೆ. ಕೆಲವು ಹಡಗುಗಳು ಒಂಟೆಗಳು, ಕೆಲವು ಒಂಟೆಗಳು ದೋಣಿಗಳಲ್ಲ. ಇದರಲ್ಲಿ ಒಂದು ಸರಿಯೋ ಎರಡು ಸರಿಯೋ, ಒಂದು ಅಥವಾ ಎರಡು ಸರಿಯೋ ಇಲ್ಲೋ, ಅಥವಾ 1 ಮತ್ತು 2 ಸರಿಯೋ, ಈ ಥರ ಕ್ವೆಶನ್ ಕೇಳಿದಾಗ ನಾವು ಯಾವ ಥರ ಮಾಡಬೇಕು? ಹೇಳಿಕೆಗಳನ್ನ ಯಾಕಂತರ ನಾವು ಇಲ್ಲಿ ಡೈಗ್ರಾಮ್ ಹಾಕೋಬೇಕು. ಮೊದಲು ಡೈಗ್ರಾಮ್ ಹಾಕೊಂಡ ಮೇಲೆ ತೀರ್ಮಾನ ಮಾಡಬೇಕು. ನೋಡಿರಿ, ಕೆಲವು ಒಂಟೆಗಳು ಹಡಗುಗಳು, ಕೆಲವು ಅಂದ ತಕ್ಷಣ ಬಂದಾಗ ನಾವು ಡೈಗ್ರಾಮ್ ಯಾವ ಥರ ಹಾಕ್ಬೇಕು ರೀ? ಈ ಥರ ಹಾಕಬೇಕು. ಕೆಲವು ಕೆಲವು ಅಂತ ಬಂದಾಗ, ಎಲ್ಲ ಅಂತ ಬಂದಾಗ ಈ ಥರ ಹಾಕಬೇಕು. ಓಕೆ, ಇದನ್ನು ನಾನು ಹೇಳ್ತೀನಿ ಚಾಪ್ಟರ್ ಬಂದಾಗ. ಈಗ ಕ್ವೆಶನ್ ಮ್ಯಾಗ ಅಷ್ಟೇ ಹೋಗೋಣ. ಕೆಲವು ಒಂಟೆಗಳು ಹಡಗುಗಳು, ಹೌದ್ರಿ, ಇಲ್ಲಿ ಒಂಟೆ ಯಾವುದು ಹಡಗು ಯಾವುದು ಅಂತೇಳಿ ನಮ್ಗೆ ಕನ್ಫ್ಯೂಸ್ ಆಗಿತ್ತು ಅಂದರೆ ಇನ್ನೂ ಬಿಡ್ಕೊಳ್ಬೇಡ್ರಿ. ಕೆಲವು ಅಂದಾಗ ಇವು ಕೆಲವು. ಓಕೆ, ನೆಕ್ಸ್ಟ್, ಯಾವ ಹಡಗು ದೋಣಿಯಲ್ಲ, ಯಾವ ಹಡಗು ದೋಣಿಯಲ್ಲ. ಇದ್ರು ಅಂದ್ರೆ ಇದು ಒಂಟೆ, ಇದು ಹಡಗು ಅಂತ ಹಾಕೊಂಡ್ರಿ. ಯಾವ ಹಡಗು ದೋಣಿಯಲ್ಲ, ಇಲ್ಲೊಂದು ಬರ್ತಾರೆ, ಇದು ಯಾವುದು, ಯಾವ ಹಡಗು ದೋಣಿಯಲ್ಲ, ಸಂಬಂಧ ಇಲ್ಲ ಇದಕ್ಕೆ, ಇದಕ್ಕೆ ಯುಕೆ ಯುಕೆ ಏನು ಸಂಬಂಧ ಇಲ್ಲ, ಯಾವ ಹಡಗು ದೋಣಿಯಲ್ಲ ಅಂತ ಕ್ವೆಶನ್ ಮಾಡಿದ. ಇನ್ನು ತೀರ್ಮಾನ ನೋಡಿರಿ, ಕೆಲವು ಹಡಗುಗಳು ಒಂಟೆಗಳು, ಕೆಲವು ಹಡಗುಗಳು, ಇಲ್ಲಿ ನೋಡಿ ಕೆಲವು ಹಡಗುಗಳು ಒಂಟೆಗಳ, ಇಲ್ಲಿ ಬರ್ತಾ ಇದ್ದಾವ, ಕೆಲವು ಹಡಗುಗಳು ಒಂಟೆಗಳ, ಹೌದು, ಅಂದರೆ ಒನ್ನೇ ಆಪ್ಷನ್ ಇದು ರೈಟ್ ಅನ್ನಿಸ್ತು. ಇನ್ನು ನೆಕ್ಸ್ಟ್ ನೋಡಿರಿ, ಕೆಲವು ಒಂಟೆಗಳು ದೋಣಿಗಳಲ್ಲ. ನೋಡಿರಿ, ಇದು ದೋಣಿ ಇದು. ಓಕೆ, ಕೆಲವು ಒಂಟೆಗಳು ದೋಣಿಗಳಲ್ಲ ಅಂತ ಕ್ವೆಶನ್ ಮಾಡಿದಾನೆ. ಹೌದು, ಕೆಲವು ಒಂಟೆಗಳು ದೋಣಿಗಳಲ್ಲ, ಒಂಟೆಗೆ ದೋಣಿಗೇನೂ ಸಂಬಂಧ ಇಲ್ಲ ಅಂದಾಗ ಅಲ್ಲ, ಅಂದರೆ ಎರಡನೇ ಆಪ್ಷನ್ಸು ಅವ್ರು ಹೇಳಿ ತೀರ್ಮಾನ ಕರೆಕ್ಟೇ ಇದೆ. ಹಾಗಾಗಿ ನಾವು ಆಪ್ಷನ್ ಯಾವ್ದು ಚೂಸ್ ಮಾಡ್ಬೇಕೀಗ? ಒಂದು ಮಾತ್ರ ಸರಿ, ಒಂದು ಸರಿ ಇದೆ, ಎರಡು ಸರಿ ಇದೆ. ಇಲ್ಲಿ ನೋಡಿರಿ, 1 ಮತ್ತು 2 ಸರಿ, ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಚಾಪ್ಟರ್ ವೈಸ್ ಬಂದಾಗ 4-5 ಎಕ್ಸಾಂಪಲ್ ತೊಗೊಂಡಂದ್ರೆ ನಿಮ್ಗೆ ಫುಲ್ ಕ್ಲಿಯರಾಗಿ ಹೋಗ್ಬಿಡ್ತೈತೆ. ಓಕೆ, ನೆಕ್ಸ್ಟ್ ನೋಡಿರಿ. ಈ ಕ್ವೆಶನ್ ಪೇಪರ್ ನಾನು ಕಂಪ್ಯಾರಿಸನ್ ಟೆಸ್ಟ್ನಲ್ಲಿ ಮೊನ್ನೆ ಬಿಡಿಸಿದೆ ಇದನ್ನು, ಆದ್ರೂ ಇನ್ನೊಂದು ಸತ ಫಸ್ಟ್ ಟೈಮ್ ಯಾರು ನೋಡ್ತಿದ್ದವ್ರಿಗೆ ಅನುಕೂಲ ಆಗಲಿ ಅಂತ ಇನ್ನೊಂದು ಸತ ಹೇಳ್ತೀನಿ. ಕಂಪ್ಯಾರಿಸನ್ ಟೆಸ್ಟು, ಅನುಪಾತ ಮತ್ತು ಸಮಾನುಪಾತ, ಮತ್ತು ಫೈಂಡಿಂಗ್ ದ ಫಿಗರ್ಸ್, ಮತ್ತು ಫೈಂಡಿಂಗ್ ಮಿಸ್ಸಿಂಗ್ ನಂಬರ್ಸ್, ಇಷ್ಟು ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅವೆಲ್ಲ ವಿಡಿಯೋಗಳಿದ್ದಾವೆ ಅನ್ಸುತ್ತ ನೋಡಿರಿ. ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದಾರೋ ಮನುಷ್ಯಾಳಷ್ಟು ಉದ್ದ ಇಲ್ಲ. ನೋಡಿರಿ, ನಗಿನ ಯಾರಷ್ಟು ಉದ್ದ ಇದ್ದಾಳತ್ತ? ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರು. ಇವಳು ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರು. ಇವಳು ಪುಷ್ಪಾಳಿಗಿಂತ ಉದ್ದ ಇದ್ದರು, ಮನುಷ್ಯಾಳಷ್ಟು ಉದ್ದ ಇಲ್ಲ ಆತ. ಅಂದ್ರೆ ಮನುಷ್ಯ ಎಲ್ಲಿ ಬರ್ಬೇಕು ರೀ? ಇಲ್ಲಿ ಮೇಲೆ ನಗಿನಾನ ಬಗ್ಗೆ ಮಾತಾಡತ್ತಿದ್ರು. ಇನ್ನು ನೆಕ್ಸ್ಟ್ ನೋಡಿ, ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ರೀನಾ ಇಲ್ಲಿ ಯಾರು ಬಂದರೆ, ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಇಲ್ಲಿ ರೀನಾ ಬರ್ತಾಳೆ. ಇಲ್ಲಿ ರೀನಾ ನಮಿತಾಗಿಂತ, ಇವ್ರು ಯಾರು ರೀ? ನಮಿತಾಗಿಂತ ಉದ್ದ ಇದ್ದಾರೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಓಕೆ, ಕರೆಕ್ಟ್. ಯಾರು ಅತಿ ಎತ್ತರ? ಇಲ್ಲಿ ಅತಿ ಎತ್ತರ ಇದ್ದವ್ರು ಯಾರು ರೀ? ಮನುಷ್ಯ. ಮನುಷ್ಯ ಈಸ್ ದ ರೈಟ್ ಆನ್ಸರ್, ಆನ್ಸರ್ 3. ಓಕೆ, ಇದು ಕಂಪ್ಯಾರಿಸನ್ ಟೆಸ್ಟ್ನಲ್ಲಿ ಎಲ್ಲ ಕ್ವೆಶನ್ ಪೇಪರ್ನಲ್ಲಿ ಇರುವಂಥ ಎಲ್ಲ ವಿಡಿಯೋ ಕ್ವೆಶನ್ಸ್ಗಳನ್ನ ತೊಗೊಂಡು ಒಂದೇ ವಿಡಿಯೋ ಮಾಡಿಬಿಟ್ಟಿನಿ. ಅದೊಂದು ವಿಡಿಯೋ ನೋಡಿಬಿಡ್ರಿ, ನಿಮ್ಗೆ ಫುಲ್ ಕ್ಲಿಯರ್ ಆಗಿಬಿಡ್ತೈತಿ ಎಲ್ಲ ಕ್ವೆಶನ್ ಪೇಪರ್ನಲ್ಲಿ ಬಂದಿರುವಂಥ ಕಂಪ್ಯಾರಿಸನ್ ಟೆಸ್ಟ್ ಇವೆಲ್ಲ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಗಾತ್ರದ ಮಾದರಿಯಲ್ಲಿ
ಮಾಧ್ಯ ಬೆಲೆ 31.5, ಎರಡು ಹೆಚ್ಚಿನ ವೀಕ್ಷಣೆಗಾಗಿ 35 ಮತ್ತು 39 ಸೇರಿಸಿದರೆ ಹೊಸ ಮಾಧ್ಯಮ ಯಾವುದು? ಈಗ 20 ಗಾತ್ರದ ಮಾದರಿಯಲ್ಲಿ ಮಾಧ್ಯ ಬೆಲೆ ಎಷ್ಟು? 31.5 ಇದೆ. ಈಗ ಇಪ್ಪತ್ತು ಮಾದರಿಯಲ್ಲಿ ಮಾಧ್ಯ ಬೆಲೆ 31.5 ಇದೆ. 35.1, 35.1 ಹಂಗೆ ಎಷ್ಟು 20 ಅಂದ್ರೆ ಇಂದನ ಏನು ಮಾಡ್ಬೇಕು ರೀ, 20 × 31.5 ಮಾಡಿಬಿಡ್ರಿ, ನಮ್ಗೆ 20 ಮಾದರಿಯ ಮಧ್ಯ ಬೆಲೆ ಗೊತ್ತಾಕೈತಿ. ಎಷ್ಟು? 31.25. ಮಲ್ಟಿಪ್ಲಿಕೇಷನ್ಸ್ ಮಾಡಿದರೆ ಎಷ್ಟು ಬರ್ತೈತೆ ರೀ? ಈಗ 20 ಅಂತ ತಿಳ್ಕೊಳ್ರಿ, ಒಂದು ನಿಮಿಷ. ಹಾಂ, ಮಲ್ಟಿಪ್ಲಿಕೇಷನ್ಸ್ ಮಾಡಿಬಿಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತೇಳಿ ತಿಳ್ಕೊಂಬಿಡ್ರಿ. ಪ್ರೆಸೆಂಟು ಈಗ 315, ಇಲ್ಲಿ 0 ಇದೆ, 0 ಹಿಂದೆ ಹಚ್ಕೊಂಡು ಇಲ್ಲಿ 2 ಇದೆ ಅಂತ ಅಷ್ಟೇ ಅಂತ್ಕೊಂಬಿಡೋಣ. 315 ಡಬಲ್, 315 ಡಬಲ್ ಎಷ್ಟು? 300 ಡಬಲ್ 600, 15 ಡಬಲ್ 30, 630, 630 ಆಯ್ತಾ. ಇಲ್ಲೊಂದು 0 ಬಿಟ್ಟಿದ್ದೇವಲ್ಲ, 0 ಹಚ್ಕೊಂಬಿಡ್ರಿ. ಇಲ್ಲೊಂದು ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಅಂದರೆ ಇಲ್ಲಿ ಪಾಯಿಂಟ್ ಇಟ್ಬಿಡೋದು, ಅಂದರೆ ಇದು ಎಷ್ಟಾಯ್ತು ಬೆಲೆ? 630. ಓಕೆ, ಇವಕ್ಕೆ ಹೆಚ್ಚಿನ ವೀಕ್ಷಣೆಗಾಗಿ 35 ಮತ್ತು 39 ಸೇರಿಸಿದರೆ, 35 ಮತ್ತು 39 ಎರಡನ್ನು ಸೇರಿಸ್ತಾರೆ ಸ್ನೇಹಿತರೆ. 35 39 ಎರಡನ್ನು ಆ್ಯಡ್ ಮಾಡ್ಬೇಕು. ಎಷ್ಟು? 74. 74 ಆ 74 ತೊಗೊಂಬಂದು ಇದಕ್ಕೆ ಆ್ಯಡ್ ಮಾಡ್ಬೇಕು. ಎಷ್ಟು ಕೂಡಿಸ್ರಿ? ಎಷ್ಟು? 704. 704 ಅಂತ. ಈಗ ಹೊಸ ಮಾಧ್ಯಮ ಎಷ್ಟು ಅಂತೇಳಿ ನಮ್ಗೆ ಕಂಡುಹಿಡಿಬೇಕು ಅಂತೇಳ್ಯಾರ. ಆಲ್ರೆಡಿ 20 ಇತ್ತು, ಹೊಸ ಮಾಧ್ಯಮ ಎರಡೇ ಯಾವ್ಯಾವ ಸೇರಿ ಬಂದು, ಈಗ 35 ಒಂದು, 39 ಎರಡು ಹೆಚ್ಚಿಗೆ ಬಂದು, ಅಂದ್ರೆ ಎಷ್ಟಾಯಿತು? 20 + 1 = 22 ಆಯಿತು. 22 ಡಿವೈಡೆಡ್ ಬೈ ಮಾಡ್ಬೇಕು. 22 ಮೂರಲೇ 66 ಸ್ನೇಹಿತರೆ. ಇನ್ನು ಎಷ್ಟು ಉಳಿತು? 4 ಉಳಿತು. 22 44 ಅಂದರೆ 32 ಬಂತಿಲ್ಲ ಆನ್ಸರ್. 722 ಭಾಗಾಕಾರ ಮಾಡ್ಬೇಕು. ಓಕೆ, 32 ಬಂತು ಆನ್ಸರ್ ನೋಡಿರಲಿ, ಬಿ ಎರಡನೇದು. 32 ಈಸ್ ದ ರೈಟ್ ಆನ್ಸರ್. ಹೊಸ ಮಾಧ್ಯಮ ಎಷ್ಟಪ್ಪ ಅಂದ್ರೆ 32. ಇದು ಈ ಥರ ಮಾಡುವುದು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ. ಸರಕಿನ ದರ ಪ್ರಾರಂಭದಲ್ಲಿ 1250 ಇದ್ದು ಮುಂದಿನ ತಿಂಗಳು 20% ಏರಿಕೆ ಆಯಿತು, ಅದರ ಮುಂದಿನ ತಿಂಗಳು 10% ಇಳಿಕೆ ಆಯಿತು, ಎರಡು ತಿಂಗಳ ಅನಂತರದ ಬೆಲೆ ಎಷ್ಟು? ಎರಡು ತಿಂಗಳ ನಂತರ ಬೆಲೆ ಎಷ್ಟು ಅಂತೇಳಿ ಕ್ವೆಶನ್ಸ್ ಕೇಳಿದ್ದೆ ನಾನು. ಒಂದು ಸರಕಿನ ದರ ಪ್ರಾರಂಭದಲ್ಲಿ ಎಷ್ಟಿತ್ತು ಅಂತ ಹೇಳಿದಾರೆ ಅವರು? 1250 ರೂಪಾಯಿ ಇತ್ತು. 1250 ರೂಪಾಯಿ ಇತ್ತು. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಏರಿಸ್ತಾರತ್ತ? 20% ಏರಿಕೆ ಆಯಿತು. 10% ಅಂದ್ರೆ ಏನು ರೀ? ಒಂದು ಸೊನ್ನೆ ತೆಗಿಬೇಕಂತ ಹೇಳಿನಿ. 10% ಎಷ್ಟಾಯಿತು? 125 ಆಯ್ತು. 10% 125. 20% ಎಷ್ಟು ರೀ? 10 ಡಬಲ್ 20 ಅಂದರೆ 125 ಡಬಲ್ ಎಷ್ಟು ರೀ? 250. ಮೊದಲು 1250 ಇತ್ತು, 1250 ಇತ್ತು, ಅದಕ್ಕೆ 250 ನಾವು ಆ್ಯಡ್ ಮಾಡಿದ್ದೇವೆ ಅಂದರೆ ಎಷ್ಟಾಯ್ತು ರೀ? 1250 ಒಂದು 250 1500 ರೂಪಾಯಿ ಆಯಿತು. 1500 ಆಯಿತಾ? 1500 ಆಯಿತು. ನಂತರ ಏನು ಮಾಡೋಣ? 1500 ಆಯಿತು ಅಂದರೆ 10% ಇಳಿಕೆ ಮಾಡ್ತಾರೆ ಅಂತ ಹೇಳ್ಯಾರ ಅವರು. 10% ಮುಂದಿನ ತಿಂಗಳು 10% ಇಳಿಕೆ ಆಯಿತು. 10% ಅಂದರೆ ಎಷ್ಟು ರೀ? 1500 10% 150 ಆಯಿತು. ಅಂದರೆ 150 1500 ಒಳಗೆ ಮೈನಸ್ ಮಾಡ್ಬೇಕು. 150 ಮೈನಸ್ ಮಾಡಿ 1500 ಒಳಗೆ 150 ಮೈನಸ್ ಮಾಡಿದರೆ ಎಷ್ಟು ರೀ? 1350. ಇದು ಸಿಂಪಲ್ಲಾಗಿ ಬಿಡಿಸೋದು. 1350 ಎಲ್ಲಿದೆ? ನಾಲ್ಕನೇ ಆನ್ಸರ್ ಇದೆ ನೋಡಿರಿ, 1350. ಇದು ಸಿಂಪಲ್ಲಾಗಿ ಇದನ್ನು ಒಂದೇ ಲೈನ್ದಲ್ಲಿ ಬಿಡಿಸುವುದಂತ ಸಿಂಪಲ್ಲಾಗಿದ್ದಾನೆ. ಓಕೆ, ಇದನ್ನೇ ಒಬ್ಬೊಬ್ಬರು ಯಾವ ಥರ ಮಾಡ್ತಾರೆ ಇನ್ನೊಂದು ಥರ ಅದನ್ನು ಹೇಳಿಬಿಡಲಿ. ಈ ಥರ ಮಾಡ್ತಾರೆ. ಈಗ 1250 ರೂಪಾಯಿ ಇತ್ತು, ಟೋಟಲ್ ಬೆಲೆ ಎಷ್ಟು ರೀ? ಟೋಟಲ್ ಬೆಲೆ ಎಷ್ಟಿತ್ತು? 1250 ಇತ್ತು. ಓಕೆ, ಇದನ್ನು 20% ಏರಿಕೆ ಆಯಿತು. 20% ಏರಿಕೆ ಆಯಿತು ಅಂದರೆ ಏನು ರೀ? 100 × 100 20% ಅಂದರೆ ಎಷ್ಟು ರೀ? 120 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಅಂದರೆ 100 ಕೆಳಗಿಡ್ಬೇಕು ಯಾವಾಗಲೂ. ಮುಂದೆ 10% ಇಳಿಕೆ ಆಯಿತು. 100 × 10% ಅಂದರೆ 10 ರೂಪಾಯಿ, ಅಂದರೆ 100 × 10 ರೂಪಾಯಿ ತೆಗೆದುಬಿಟ್ಟೆ ಅಂದರೆ ಎಷ್ಟು ರೀ? 90. 90 ಡಿವೈಡೆಡ್ ಬೈ 100 ಈ ಥರ ಹಾಕ್ಕೊಂಡು ಕಡ್ತ ಹೊಡಿತಾರೆ. ಇನ್ನು
ಈಗ ನೋಡ್ರಿ, ಇದೊಂದು ಜೀರೋ, ಇದೊಂದು ಜೀರೋ, ಇದೊಂದು ಜೀರೋ, ಇದೊಂದು ಜೀರೋ ತೆಗಿದೆ. ಆಯಿತಾ, ಇದೊಂದು ಸೊನ್ನೆ, ಇದೊಂದು ಸೊನ್ನೆ ರಿಮೂವ್ ಮಾಡಿರಿ, ಇಲ್ಲೊಂದು ಸೊನ್ನೆ ರಿಮೂವ್ ಮಾಡಿರಿ. ಈಗ ನೋಡಿರಿ, ಐದೆರಡೇ ಹತ್ತು, ಐದು ಎರಡಲೇ ಹತ್ತು, ಇಲ್ಲೊಂದು ಮುಂದೆ ಐದು ಉಳಿತು, ಇಪ್ಪತ್ತೈದು ಆಯ್ತು. ಐದಲ್ಲೇ ಇಪ್ಪತ್ತೈದು ಆಯ್ತು ರೀ. ಈಗ ನೆಕ್ಸ್ಟ್ ನೋಡಿರಿ, ಎರಡು ಒಂದಲೇ ಎರಡಾರಲೇ ಹನ್ನೆರಡು, ಎರಡಾರಲೇ ಹನ್ನೆರಡ, ಈಗ ಇಪ್ಪತ್ತೈದು, ಎಂಟು ಆರಂಭದಲ್ಲಿ ಎಷ್ಟು ರೀ, ಐವತ್ನಾಲ್ಕು, ಐವತ್ನಾಲ್ಕು ಇಂಟು ಇಪ್ಪತ್ತೈದನ್ನು ಮಾಡಿಬಿಡ್ರಿ, ಎಷ್ಟು, ಇಪ್ಪತ್ತೈದಾಕಲೇ ನೂರು. ಓಕೆ, ಇನ್ನು ಹತ್ತು ಉಳಿತು, ಇಪ್ಪತ್ತೈದಲ್ಲೇ ನೂರ ಇಪ್ಪತ್ತೈದು ಒಂದು ಹತ್ತು, ಒಂದುನೂರ ಮೂವತ್ತೈದು, ಹದಿಮೂರು ನೂರ ಐವತ್ತು. ಯಾವ ಥರ ಮಾಡಿದರೂ ಆನ್ಸರ್ ಇದೇ ಥರ ಬರ್ತೈತಿ. ಬಟ್ ಇದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಆಗಾಳೆ ಫಸ್ಟ್ ಹೇಳಿದ್ದು ಈಸಿ ಆಗ್ತದೆ. ಯಾವುದು ಇದಿಲ್ಲ, ನಾ ಪರ್ಸೆಂಟೇಜ್ ಚಾಪ್ಟರ್ ಹೇಳ್ತೀನಿ. ನೆಕ್ಸ್ಟು ಅನುಪಾತ ಮತ್ತು ಸಮಾನುಪಾತ ಮುಗಿದೈತಿ. ನೆಕ್ಸ್ಟ್ ಹೇಳೋದೆ ಪರ್ಸೆಂಟೇಜು, ಪರ್ಸೆಂಟೇಜ್ ಹೇಳ್ತೀನಿ, ಅವಾಗ ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದು ಪೆಟ್ಟಿಗೆಯಲ್ಲಿ ಹತ್ತು ಚೆಂಡುಗಳು ಚೆಂಡುಗಳಿದ್ದು ಆ ಪೈಕಿ ಆರು ಹಸಿರು ಮತ್ತು ನಾಲ್ಕು ಕೆಂಪು ಇದ್ದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಎಷ್ಟು? ಸಿಂಪಲ್ ರೀ ಕ್ವಶನ್. ಒಂದು ಪೆಟ್ಟಿಗೆಯಲ್ಲಿ, ಈ ಪೆಟ್ಟಿಗೆಯಲ್ಲಿ ಎಷ್ಟಿದಾವೆ ರೀ, ಹತ್ತು ಚೆಂಡುಗಳಿದ್ದಾವೆ ಅಂತ ತಿಳ್ಕೊಳ್ರಿ. ಹತ್ತು ಚೆಂಡುಗಳು ಇದ್ದು, ಓಕೆ, ಆ ಪೈಕಿ ಆರು ಹಸಿರು, ಹಸಿರು ಎಷ್ಟದವೆ ರೀ, ಹಸಿರು ಆರು, ಕೆಂಪು ಎಷ್ಟದವು, ಕೆಂಪು ನಾಲ್ಕದವು, ನಾಲ್ಕದವ, ಒಟ್ಟು ಎಷ್ಟು, ಹತ್ತದವು. ಹಾಗಿದ್ದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಎಷ್ಟು ಅಂತ ಕ್ವೆಶನ್ ಮಾಡಿದ್ದಾರೆ. ಕೆಂಪು ಚೆಂಡು ಎಷ್ಟು ರೀ, ನಾಲ್ಕು, ಒಟ್ಟು ಎಷ್ಟದವು, ಹತ್ತದವು. ಈಗ ಹತ್ತನ್ನು ನಾಲ್ಕರಲ್ಲೇ, ಇಲ್ಲ ಹತ್ತು ನಾಲ್ಕರಲ್ಲೇ ಭಾಗಾಕಾರ ಮಾಡಬೇಕಷ್ಟೇ. ಹತ್ತರನ್ನ ನಾಲ್ಕರಲ್ಲೇ ಭಾಗಾಕಾರ ಮಾಡಿದರೆ ಎಷ್ಟು ರೀ, ಜೀರೋ ಪಾಯಿಂಟ್ ಫೋರ್ ಬರ್ತದೆ. ಅಂದರೆ ಸಂಭವನೀಯತೆ ಎಷ್ಟು ಅಂದರೆ ಜೀರೋ ಪಾಯಿಂಟ್ ಫೋರ್. ಹತ್ತರಲ್ಲಿ ನಾಲ್ಕು ತೆಗೆದು, ಯಾವು, ಕೆಂಪು ಚೆಂಡುಗಳು. ಸಂಭವನೀಯತೆ ಎಷ್ಟಂದ್ರೆ ಜೀರೋ ಪಾಯಿಂಟ್ ಫೋರ್ ಸಂಭವನೀಯತೆ. ಓಕೆ, ಇದು ಸಿಂಪಲ್ ಕ್ವೆಶನ್ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿರಿ, ಒಟ್ಟು ಒಂಬತ್ತು ಕ್ವೆಶನ್ಸ್ ಆದವಾ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಹಾಂ, ಇಷ್ಟು ಒಂಬತ್ತು ಕ್ವೆಶನ್ಸ್ ಎಲ್ಲಿ ಕೇಳಿದ್ದಾರೆ, ಎಫ್ ಡಿ ಎ 2019 ಕ್ವೆಶನ್ಸ್ ಕೇಳಿದ ಸ್ನೇಹಿತರೆ. ಇವೆಲ್ಲ ಸಿಂಪಲಾಗಿ ಕ್ವೆಶನ್ಸ್ ಕೇಳಿರ್ತಾನೆ, ಇವ್ರನ್ನ ಎಷ್ಟೋ ಮಂದಿ ಟಫ್ ಅಂತ ಬಿಟ್ಟು ಬಂದಿರ್ತಾರೆ. ಇವೆಲ್ಲ ಸಿಂಪಲ್ ಕ್ವೆಶನ್ಸ್ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಎಲ್ಲ ವಿಡಿಯೋ ಮಾಡ್ತೀನಿ, ನೀವು ನಮಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಯಾಕಪ್ಪ ಅಂದ್ರೆ ಒಂದು ನಿಮ್ಮದೊಂದು ಸಬ್ಸ್ಕ್ರೈಬ್ಲಿಂತ ನಮಗೇನಿಸ್ತೈತಿ, ಓ ನಮ್ಮ ವಿಡಿಯೋನು ಒಂದಿಷ್ಟು ರೀಚ್ ಆಗ್ತಾಯಿದೆ, ನಾವು ಹೇಳೋದು ನಿಮ್ಗೆ ಗೊತ್ತಾಗ್ತೈತೆ ಅಂತೇಳಿ ನಮಗೂ ಅನಿಸ್ತೈತಿ. ಇಲ್ಲಾಂದರೆ ವಿಡಿಯೋ ಮಾಡೋನೋ ಬೇಡ ಅಂತೇಳಿ ನಮಗೊಂದು ಸ್ವಲ್ಪ ಡೌಟ್ ಇರ್ತೈತಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿರಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.